ನಮ್ಮ ಹೊನ್ನಾಳಿ ಕ್ಷೇತ್ರದ ಶಾಸಕರು ಭಾಳ ಹಗುರವಾಗಿ ನನ್ನ ಬಗ್ಗೆ ಮಾತಾಡಿದರೆ ನಾನು ಬಿ ಜೆ ಪಿ ಸಿ ಬಿಡ್ತೀಯಂತ ಎಲ್ಲಿ ಹೇಳಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಂದ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರವ್ರನ್ನ ಮತ್ತು ಜಿಲ್ಲಾ ಮಂತ್ರಿಗಳು ಎಸ್ ಎಸ್ ಮಲ್ಲಿಕಾರ್ಜುನ, ಚಲರಾಸ್ವಾಮಿ, ಕೃಷ್ಣ ಬೈರೇಗೌಡರು, ಸತೀಶ್ ಜಾರಕಿಹೊಳಿ, ಶಿವರಾಜ್ ತಂಗಡಿಗೆ ಅನೇಕ ಸಚಿವರು ಭೇಟಿ ಮಾಡಿದ್ದು. ಕಾಂಗ್ರೆಸ್ ಸೇರ್ತಿ ಅಂತ ನಾನು ಎಲ್ಲಿ ಅರ್ಜಿ ಹಾಕಿಲ್ಲ. ಶಾಸಕರೇ ಕಾಂಗ್ರೆಸ್ ಸೇರ್ತಿ ಅಂತ ಯಾವತ್ತು ಹೇಳಿ ನಿಮಗೆ? ನನ್ನ ಬಗ್ಗೆ ಭಾಳ ಹಗುರವಾಗಿ ಮಾತಾಡಿದ್ರಿ. ನಾನು ಕೇಳ್ತೀನಿ, 6 ತಿಂಗಳಾಗ್ತಾ ಬಂದು ತಾವು ಅಧಿಕಾರಕ್ಕೆ ಬಂದು ಎಷ್ಟು ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡಿದಿರಿ? ಭ್ರಷ್ಟಾಚಾರ ಮಾಡಿದ್ರಿ ಅಂತ ನನ್ನ ಬಗ್ಗೆ ಹಗುರವಾಗಿ ಮಾತಾಡ್ತೀರಿ? ಹೋಗ್ರಿ, ಈ ಕ್ಷೇತ್ರದ ಜನ ಹೇಳಿ. ಯಾವ ನಾವು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿದ ಮೇಲೆ ನೀವು 2 ಸಲ ಪ್ರವಾಸ ಮಾಡಿದ ತಾಲೂಕಲ್ಲಿ, ಅದಕ್ಕಿಂತ ಮುಂಚೆ ಬರಗಾಲ ಪ್ರವಾಸ ಮಾಡಿದ್ರಾ? ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟು ಸಾರಿ ಭೇಟಿ ಮಾಡಿದಿರಿ? ನಿಮಗಷ್ಟೇ ಅಲ್ಲ, ಈ ರಾಜ್ಯದ ಯಾವುದೇ ನಾಗರಿಕರಿಗೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗ ಯಾವುದೇ ಸರ್ಕಾರ ಇರ್ಬೋದು, ನಾನು ಕ್ಷೇತ್ರದ ಒಬ್ಬ ಮಾಜಿ ಸಚಿವ, ಮಾಜಿ ಶಾಸಕ 3 ಬಾರಿ ಗೆದ್ದಿದ್ದೀನಿ. ನನಗೆ ಹಕ್ಕು ಇದೆ, ಕರ್ತವ್ಯ ಇದೆ, ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೀನಿ. ಈ 6 ತಿಂಗಳಲ್ಲಿ ಎಷ್ಟು ಅನುದಾನ ಬಿಡುಗಡೆ ಮಾಡಿಸಿದಿರಿ? ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳಿಗೆ ಕೇವಲ 50 ಲಕ್ಷ ಮಾತ್ರ ಬಿಡುಗಡೆ ಆಗಿದೆ. ನೀವೇನು ತಂದು 50 ಲಕ್ಷ ಅಂದರೆ ಮುಖ್ಯಮಂತ್ರಿ ಕೊಟ್ಟದ್ದು. ಈ ಕ್ಷೇತ್ರದಲ್ಲಿ ನಡೀತಕ್ಕಂಥ ಎಲ್ಲ ಕಾಮಗಾರಿಗಳು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅವಧಿಯಲ್ಲಿ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಮಂಜೂರು ಮಾಡಿದಂಥ ಕಾಮಗಾರಿ ನಡೀತಾ ಇದ್ದಾವೆ. ಕೆರೆ ತುಂಬಿಸ ಯೋಜನೆ 590 ಕೋಟಿಯಿಂದ ಹಿಡಿದು ಕುಡಿಯೋ ನೀರು ಇರ್ಬೋದು, 1000 ಕೋಟಿಗೂ ಹೆಚ್ಚು ಕಾಮಗಾರಿಗಳು ಪ್ರಗತಿಯಲ್ಲಿದೆ. ಕೆಲವು ಕಾಮಗಾರಿಗಳು ಅರ್ಧಕ್ಕೆ ನಿಂತೋಗಿದ್ದು ಅದಕ್ಕೆ ನಾನು ಭೇಟಿ ಮಾಡಿದ್ದು. ಈ ಸರ್ಕಾರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗ ಕೆಲವು ಯೋಜನೆಗಳನ್ನು ಸ್ಥಗಿತ ಮಾಡಿದರು, ಇದನ್ನು ಮುಂದುವರಿಸ್ಬೇಕಂತೇಳಿ ಸಿದ್ದರಾಮಯ್ಯನವ್ರನ್ನ, ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವ್ರನ್ನ, ಜಿಲ್ಲಾ ಮಂತ್ರಿಗಳನ್ನ ಮತ್ತು ಮಲ್ಲಿಕಾರ್ಜುನ ಎಲ್ಲರನ್ನೂ ಭೇಟಿ ಮಾಡಿದ್ದು. ಕ್ಷೇತ್ರದ ಅಭಿವೃದ್ಧಿಗೋಸ್ಕರ, ಬರಗಾಲಕ್ಕೋಸ್ಕರ ಭೇಟಿ ಮಾಡಿ. ನಾನೇನು ಅರ್ಜಿ ಹಿಡ್ಕೊಂಡು ಕಾಂಗ್ರೆಸ್ ಸೇರ್ತಿ ಅಂತ ಎಲ್ಲರೂ ಬಂದಿದ್ದೆ, ಅರ್ಜಿ ಹಾಕಿದ್ದೀನ. ಈ ರೀತಿ ಹಗುರವ ಮಾತಾಡಿಬಿಡ್ರಿ ನನ್ನ ಬಗ್ಗೆ. ನಾನು ಮೊನ್ನೆ ಹೇಳಿದ್ದೀನಿ, ನನ್ನ ನಿಮ್ಮ ಮಧ್ಯೆ ರಾಜಕೀಯ ಭಿನ್ನಾಭಿಪ್ರಾಯಗಳಿದೆ. ನೀವು ಒಳ್ಳೆಯ ಕೆಲಸ ಮಾಡಿರಿ, ನಿಮಗೆ ಸಂಪೂರ್ಣ ಸಹಕಾರ ಕೊಡ್ತೀನಿ. ಆದರೆ ಕಾಂಗ್ರೆಸ್ ಸೇರ್ತಿ ಅಂತ ನಿಮ್ಮ ಮನೆ ಬಾಗಿಲಿಗೆ ಬಂದಿಲ್ಲ, ಏನು ಸೇರ್ತಿ ಅಂತ ಬಂದಿದ್ದೆ ನಿಮ್ಮ ಮನೆ ಬಾಗಿಲಿಗೆ, ಹಗುರವ ಮಾತಾಡ್ತಿಲ್ಲ ನೀವು. ನಾನು ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣ ಮಾಡಲ್ಲ, ಬರಗಾಲ ವಿಚಾರದಲ್ಲಿ ರಾಜಕಾರಣ ಮಾಡಲ್ಲ. ನಾವು ನೀವು ಒಳ್ಳೆಯ ಕೆಲಸ ಮಾಡಿದಾಗ 2013-18 ಶಾಸಕರು ನೀವು ಗೆದ್ದಿದ್ರಿ, ಜನಾದೇಶ ನಮ್ಮ ವಿರುದ್ಧವಾಗಿತ್ತು, ಅವತ್ತು ಸಹಕಾರ ಕೊಟ್ಟಿದ್ದೀವಿ. ಇವತ್ತು ನಾನು ಹೇಳ್ತೀನಿ, 6 ತಿಂಗಳಿಂದ ನಿಮ್ಮ ವಿರುದ್ಧ ಒಂದು ಮಾತಾಡಿಲ್ಲ ಅಂತಂದರೆ ನನ್ನ ದೌರ್ಬಲ್ಯ ಅಂತ ಅಲ್ಲ. ನನಗೂ 75,000 ಜನ ಮತ ಕೊಡ್ತಾರೆ, ಸೋಲು ಗೆಲುವು ಯಾರಿಗೂ ಶಾಶ್ವತವಲ್ಲ. ನಾನು ಕೇಳ್ತೀನಿ, 3 ಬಾರಿ ಶಾಸಕರಾಗಿದ್ದಾರಲ್ಲ, 1999-2004, 2013-18 ಎಷ್ಟು ಅನುದಾನ ತಂದು ಅಭಿವೃದ್ಧಿ ಮಾಡಿದಿರಿ? ಏ, ಇವತ್ತು ಕೆರೆಗಳು ನೀವು ಹೇಳಿದ್ರಿ, ಕೆರೆಗಳ ವಿಚಾರದಲ್ಲಿ ರೇಣುಕಾಚಾರ್ಯ ಕಮಿಷನ್ಗೋಸ್ಕರ ಪೈಪ್ ಇಟ್ಟಿದ್ದು ಅಂತ ಹೇಳ್ತಿರಲ್ಲ. ಈ ಕೆರೆ ತುಂಬಿಸ 590 ಕೋಟಿ 1/3 ಗ್ರಾಂಟ್ ಇಟ್ಟಿಲ್ಲ ಯಡಿಯೂರಪ್ಪನವರು, ಇದು ನಬಾರ್ಡ್ ಗ್ರಾಂಟು, ಫುಲ್ ಪೇ ಹಣವನ್ನು ಇಟ್ಟು ಟೆಂಡರ್ ಕರೆಸಿ, ಅದು ಆ ರೀತಿ ಟೆಂಡರ್ ಕರೆಸಿ ಕಾಮಗಾರಿ ಈಗಾಗಲೇ ಪ್ರಗತಿಯಲ್ಲಿ ಮುಗಿತಾ ಬಂದಿದೆ. ನೀವು ಮೊನ್ನೆ ಬಟನ್ ಒತ್ತಿ ಬಂದ್ರಲ್ಲ, ಏ ನೀವು ಅನುದಾನ ಬಿಡುಗಡೆ ಮಾಡಿಸಿದ್ರಾ? ಈ ರಸ್ತೆಗಳು ಸಿಮೆಂಟ್ ರಸ್ತೆಗಳು, ಅಥವಾ ಈ ಹೊನ್ನಾಳಿ 250 ಬೆಡ್ಡಿನ ಹಾಸ್ಪಿಟ್ಲು, ಇನ್ನು ನ್ಯಾಮತಿ ಹೊನ್ನಾಳಿ ಡಿಗ್ರಿ ಕಾಲೇಜು, ನ್ಯಾಮತಿ ಇಂಡೋರ್ ಸ್ಟೇಡಿಯಂ ಇದೆ 6 ಕೋಟಿ, ಮತ್ತು ಅನೇಕ ಕಾಮಗಾರಿಗಳು, ಸಾಸುವಳ್ಳಿ 30 ಹಾಸಿಗೆ ಆಸ್ಪತ್ರೆ ಕಾಮಗಾರಿಗಳು ಪ್ರಗತಿಯಲ್ಲಿದೆ. ಸೊ ಪ್ರವಾಸಿ ಮಂದಿರಗಳು 1,000 ಕೋಟಿಗೆ ಹೆಚ್ಚು ಅನುದಾನಗಳು ಇನ್ನೂ ಅಭಿವೃದ್ಧಿಯಲ್ಲಿದೆ. ನಾನು ನಿಮಗೆ ಸವಾಲು ಹಾಕ್ತೀನಿ, ಮತ್ತು ಹೊನ್ನಾಳಿ ಪಕ್ಕದಲ್ಲಿ ಇರ್ತಕ್ಕಂಥ ಏನು ಅದು ಮಠದ ಕೆರೆ ಅಂತ, ಅದು ಮಠದ ಕೆರೆ ಅಂತಂದರೆ ಹೆಸರು ಅಷ್ಟೇ, ಸರ್ಕಾರಿ ಕೆರೆ ಅದು. 14.5 ಕೋಟಿ ಕಾಮಗಾರಿ ಪ್ರಗತಿಯಲ್ಲಿದೆ, ಕೆರೆದು ಪ್ರಗತಿಯಲ್ಲಿದೆ. ಅದನ್ನು ಸುಂದರವಾದ ಉದ್ಯಾನವನ್ನು ಮಾಡಬೇಕಂತೇಳಿ ಹೊನ್ನಾಳಿಯಲ್ಲಿ ವಾಯುವಾರಕ್ಕೆ ಜಾಗ ಇರಲಿಲ್ಲ, 70 ಎಕರೆ ಕೆರೆ ಇದೆ, ಅದನ್ನು 14.5 ಕೋಟಿ ಹಣವನ್ನು ಮಂಜೂರು ಮಾಡಿಸಿ ಕಾಮಗಾರಿ ಪ್ರಗತಿಯಲ್ಲಿದೆ. ಮತ್ತು ನ್ಯಾಮತಿ ತಾಲೂಕು ಹೊಂದಿಕೊಂಡಂತೆ ಮಾದನ ಬಾವಿ ಹತ್ತಿರ ಟ್ರೀ ಪಾರ್ಕ್ ಮಾಡಿದ್ದೀವಿ. ಇವೆಲ್ಲವೂ ಕಾಮಗಾರಿ ಆಗಿದ್ದು ನಿಮ್ಮ ಸರ್ಕಾರ ಅವಧಿಯಲ್ಲ, ಇದುವರೆಗೂ ನೀವು ಹಣ ಬಿಡುಗಡೆ ಮಾಡಿಸಿಲ್ಲ, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಾಕಿಲ್ಲ. ನಾನು ಸವಾಲು ಹಾಕಿ ನಿಮ್ಮ ಭ್ರಷ್ಟಾಚಾರ ಕರ್ಮಕಾಂಡ ಏನು ಹೇಳ್ಬೋದು, ಆದರೆ ನಿಮ್ಮನ್ನು ಟೀಕೆ ಮಾಡಬಾರಂತಂದು ಒಂದೇ ಒಂದು ಕಾರಣಕ್ಕೆ ಸುಮ್ಮದೀನಿ. ಏನು ರೇಣುಕಾಚಾರ್ಯ ಏನು ಕಾಂಗ್ರೆಸ್ ಸೇರ್ತಿ ನಿಮ್ಮ ಮನೆ ಬಾಗಿಲು ಬಂದಿನ, ಅರ್ಜಿ ಹಾಕಿದ್ದೀನ ಹೇಳ್ಬೇಕಲ್ಲ. ನನಗೂ ತಾಳ್ಮೆ ಇದೆ. ನಿಮ್ಮನ್ನು ಯಾಕೆ ಟೀಕೆ ಮಾಡಿಲ್ಲ ಅಂತಂದರೆ ನಾನು ಕಾಂಗ್ರೆಸ್ ಸೇರ್ತಿ ಅಂತ ಅಲ್ಲ,
ನಾನು ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಒಬ್ಬ ಕಾರ್ಯಕರ್ತ ಅಂತ ಹೇಳಿದ್ದೀನಿ. ಯಾವುದೇ ಸಂದರ್ಭದಲ್ಲಿ ಬಿ ಜೆ ಪಿ ಬಿಡಲ್ಲ ಅಂತಲೇ ಹೇಳಿದ್ದೀನಿ. ಈ ರೀತಿ ಅಪಪ್ರಚಾರಗಳು ಅಂದ್ರೆ ಮಾತಾಡಿ ಬಿಡಬೇಕು. ನಿಮ್ಮ ಮನೆ ಬಾಗಿಲಿ ಕಾಂಗ್ರೆಸ್ ಸೇರ್ತಿ ಅಂತ ಬಂದ ಮಾತಾಡ್ರಿ ನೀವು. ಇದು ಸರಿಯಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಆ ಕ್ಷೇತ್ರದ ಅಭಿವೃದ್ಧಿ ಇನ್ನು 4.5 ವರ್ಷ ಅಷ್ಟೇ ನಿಮ್ಮ ಅವಧಿ. ಒಳ್ಳೆ ಕೆಲಸ ಮಾಡಿರಿ, ನಾನು ಯಾವತ್ತೂ ನಿಮಗೆ ಸ್ವಾಗತ ಒಳ್ಳೆ ಕೆಲಸ ಮಾಡಿ ಸ್ವಾಗತ ಮಾಡ್ತೀನಿ ಮತ್ತು ನಿಮಗೆ ಸಂಪೂರ್ಣ ಸಹಕಾರ ಕೊಡ್ತೀನಿ. ಆದರೆ ನಿಮ್ಮ ವೈಫಲ್ಯಗಳು ಅಥವಾ ನಿಮ್ಮ ದೌರ್ಬಲ್ಯಗಳಾದಾಗ ಅಭಿವೃದ್ಧಿ ಮಾಡಿದಾಗ ನಿಮ್ಮ ನಿಮ್ಮ ವಿರುದ್ಧ ಸರ್ಕಾರದ ಹೋರಾಟ ಮಾಡೇ ಮಾಡ್ತೀನಿ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ಧನ್ಯವಾದಗಳು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ